ಹಾಯ್ ವಿವರ್ಸ್, ಬ್ಯಾಕ್ ಟು ಶಮ ಸ್ಟುಡಿಯೋ. ನಾವು ನೋಡ್ತಾ ಇರೋದು ಇದು ಸೊಪ್ಪು ಪಲ್ಯ. ಇದೊಂದು ಸ್ಪೆಷಲ್ ರೆಸಿಪಿ. ಸೊಪ್ಪು ಅಂತ ಹೇಳಿದ್ರೆ ಕಾಮನ್ ಆಗಿ ನಮಗೆ ಸಿಗುವಂತ ಸೊಪ್ಪಲ್ಲ. ನಾವು ನೋಡ್ತಾ ಇರೋದು ಈಗ ಸಿಹಿ ಗೆಣಸಿನ ಬಳ್ಳಿ. ಈ ಬಳ್ಳಿಯಲ್ಲಿ ಬಳ್ಳಿಯ ತುದಿ ಎಲೆ ತೆಗೆದು ನಾನು ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ. ಈ ಎಲೆಗೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಅಂತೇಳಿ ಕೇಳಿದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಿ. ನನಗೆ ಕೂಡ ಇದು ಇಷ್ಟೊಂದು ಯೂಸ್ಫುಲ್ ಇದೆ ಅಂತೇಳಿ ಗೊತ್ತಿರಲಿಲ್ಲ. ಇತ್ತೀಚೆಗೆ ನನಗೆ ಕೂಡ ಗೊತ್ತಾಗಿದ್ದು. ಸೊ ನಾನು ಅದರದ್ದು ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಇರೋರಿಗೆ ಇದು ತಿಂತಾರೆ ಅಥವಾ ಪಲ್ಯ ಮಾಡ್ತಾರೆ, ಬೇರೆ ರೆಸಿಪಿ ಮಾಡ್ತಾರೆ ಅಂತ ಗೊತ್ತಿರ್ಬೋದು. ನಾವು ಸಿಟಿಯಲ್ಲಿ ಇರೋರಿಗೆ ಹೆಚ್ಚಾಗಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಪಲ್ಯ ಮಾಡೋಕ್ಕಿಂತ ಮೊದಲು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ, ಕಮೆಂಟ್ಸ್ ಕೂಡ ಕೊಡಿ, ಲೈಕ್ ಕೊಡಿ, ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಆಲ್ ಕೂಡ ಕೊಡಿ. ಸ್ಕಿನ್ ಮತ್ತು ಹ್ಯಾರಿಗೆ ತುಂಬ ಒಳ್ಳೆಯದಿದು. ಏನಂದರೆ ನಮ್ಮ ಸ್ಕಿನ್ನು ತುಂಬ ಯಂಗ್ ಆಗಿ ಕಾಣ್ತದೆ ಇದನ್ನು ಯೂಸ್ ಮಾಡ್ತಾ ಇದ್ದರೆ. ಇದರಲ್ಲಿ ಯಥೇಚ್ಛವಾಗಿ ಏನಿದೆ ಅಂದರೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಇಷ್ಟು ಅಡಗಿದೆ. ಈ ವಿಟಮಿನ್ ಕೆ ನಮ್ಮ ಬಾಡಿಯಲ್ಲಿ ಕಡಿಮೆ ಆದಾಗ ಏನೇನು ಪ್ರಾಬ್ಲಮ್ ಬರ್ತದೆ ಅದಕ್ಕೆ ಇದು ನಾವು ಫುಡ್ಡಲ್ಲಿ ತಗೊಳ್ತಾ ಬಂದರೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಹೇಳಬೇಕಿದ್ರೆ ಬ್ರೈನಿಗೆ ಮತ್ತು ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು. ಬ್ರೈನ್ ತುಂಬ ಚುರುಕಾಗಿರ್ತದೆ, ನಮಗೆ ಟೆನ್ಷನ್ ಅಂಥದ್ದು ಇರಲ್ಲ. ಮತ್ತು ನಮ್ಮ ಹಾರ್ಟ್ ಅಟ್ಯಾಕ್ ಆಗುವಂಥ ಸಮಸ್ಯೆ ಖಂಡಿತ ಇದನ್ನು ನಾವು ತಿಂತಾ ಇದ್ದರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜಿಂಕ್ ಮತ್ತು ಕ್ಯಾಲ್ಶಿಯಂ ಇರುವ ಈ ಸೊಪ್ಪು ನಾವು ತಿಂತಾ ಬಂದರೆ ನಮ್ಮ ಹಲ್ಲಿನ ಸಮಸ್ಯೆ ಅಂದರೆ ಒಸಡು ಸಮಸ್ಯೆ ಅಥವಾ ಮೂಳೆಗಳ ತೊಂದರೆ, ಮೂಳೆ ಸ್ಟ್ರಾಂಗ್ ಆಗ್ತದೆ. ಇದರಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ಮೂಳೆ ಸ್ಟ್ರಾಂಗ್ ಆಗ್ತದೆ. ಇದೊಂದು ಆ್ಯಂಟಿ ಕ್ಯಾನ್ಸರ್ ಸೊಪ್ಪು ಆದ ಕಾರಣ ಲಿವರ್ ಕ್ಯಾನ್ಸರ್ ಇದ್ದರೆ ಅಥವಾ ಸ್ಟಮಕ್ ಕ್ಯಾನ್ಸರ್ ಇದ್ದರೆ ಅಂಥವರಿಗೆ ಇದು ತುಂಬ ಒಂದು ಪ್ರಯೋಜನಕಾರಿ ಸೊಪ್ಪು. ಬ್ಲಡ್ ಪ್ರೆಷರ್ ಇದ್ದವರು ಇದನ್ನು ತಿಂತಾ ಬಂದರೆ ಕಂಟ್ರೋಲಿಗೆ ಬರ್ತದೆ. ಅದಲ್ಲದೆ ಈ ಬ್ಲಡ್ ಕ್ಲಾಟ್ ಆಗುವಂತಹ ಪ್ರಾಬ್ಲಮ್ ಇದ್ದವರಿಗೆ ಅವರಿಗೆ ಕೂಡ ಇದು ತುಂಬ ಒಳ್ಳೆಯದು. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರುವ ಈ ಸ್ವೀಟ್ ಪೊಟೇಟೋದು ಸೊಪ್ಪು ಸಿಕ್ಕಿದರೆ ಖಂಡಿತ ಮಿಸ್ ಮಾಡಬೇಡಿ. ವಿಲೇಜ್ಗಳಿಗೆ ಹೋದರೆ ಖಂಡಿತ ನಮಗೆ ಈ ಸೊಪ್ಪು ಸಿಗುತ್ತೆ. ಸಿಕ್ಕಿದರೆ ಒಮ್ಮೆ ಇದರ ರೆಸಿಪಿ ಮಾಡಿ, ಪಲ್ಯ ಮಾಡಿ, ಅಥವಾ ಇದನ್ನು ಪತ್ರೋಡೆ ಕೂಡ ಮಾಡ್ತಾರೆ. ನಾನು ಮಾಡಲಿಲ್ಲ, ಮಾಡಬೇಕು. ನೆಕ್ಸ್ಟು ನಾನು ರೆಸಿಪಿ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಇದನ್ನು ನಾವು ಪಲ್ಯ ಮಾಡೋದು ಯಾವ ರೀತಿ ಅಂತೇಳಿ ನೋಡೋಣ. ನಾನು ಇದನ್ನು ಈ ರೀತಿ ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದರ ಸುಳಿ ಚಿಗುರು ಇರುತ್ತಲ್ಲ ಅದನ್ನು ನಾನು ಕಟ್ ಮಾಡ್ಕೊಂಡು ಬಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇವಾಗ ಇದನ್ನು ಕಟ್ ಮಾಡ್ಕೊಬೇಕು. ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ರೆ ತುಂಬ ಒಳ್ಳೆಯದು, ಬೇಗ ಬೇಯುತ್ತೆ ಮತ್ತು ಮಸಾಲೆಗಳೆಲ್ಲ ಚೆನ್ನಾಗಿ ಅದಕ್ಕೆ ಹೀರ್ಕೊಳ್ಳುತ್ತೆ. ಮತ್ತು ಇದಕ್ಕೆ ಏನಂದರೆ ಎಲ್ಲ ಸೊಪ್ಪು ಥರ ಅಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಹೀರ್ಕೊಳ್ಳುತ್ತೆ ಇದನ್ನು. ಸೊ ಇದನ್ನು ಈ ರೀತಿ ಎಲ್ಲ ಸೊಪ್ಪನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಈ ಸ್ವೀಟ್ ಪೊಟೇಟೋದು ಬಳ್ಳಿ ನನ್ನ ಮನೆಯಲ್ಲಿ ಇರಲಿಲ್ಲ. ನಾನು ಯಾಕೆ ನೆಟ್ಟಿರಲಿಲ್ಲ ಅಂದರೆ ಇಲಿಗಳು ತುಂಬ ಬರುತ್ತೆ ಇದು ನೆಟ್ಟರೆ, ಅದರ ಗೆಣಸು ತಿನ್ನೋಕ್ಕೋಸ್ಕರ ಅಂತೇಳಿ. ಸೊ ನಾನು ನೆಟ್ಟಿರಲಿಲ್ಲ. ಬಟ್ ಇದರ ಈ ಹೆಲ್ತ್ ಬೆನಿಫಿಟ್ ಗೊತ್ತಾಯಿತು ನನಗೆ. ಗೊತ್ತಾದ ಮೇಲೆ ನಾನು ಅದು ಬಳ್ಳಿ ಈಗ ನೆಟ್ಟಿದ್ದೀನಿ. ಇನ್ನೂ ಎಲೆ ತೆಗಿಯೋಕ್ಕಾಗಿಲ್ಲ. ನನ್ನ ಮನೆ ಪಕ್ಕದ ಮನೆಯವರೊಬ್ಬರು ನನಗೆ ಇದು ಎಲೆ ಕೊಟ್ಟಿದ್ದು. ಸೊ ನೋಡಿ, ಎಲ್ಲ ಎಲೆಗಳನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಪಲ್ಯ ಮಾಡೋಣ. ಸೊ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಒಂದು ಚಮಚ ಸಾಸಿವೆ. ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಒಂದು ಚಮಚ, ಉದ್ದಿನಬೇಳೆ ಒಂದು ಚಮಚ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ಬೇಳೆ ಬ್ರೌನ್ ಕಲರ್ ಆಗಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸಿಪ್ಪೆ ತೆಗೀಲಿಲ್ಲ ನಾನು, ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಒಣಮೆಣ್ಸಿನ್ಕಾಯಿ, ಒಂದು ಮೂರು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಖಾರಕ್ಕೆ ನಾವು ಒಣಮೆಣ್ಸಿನ್ಕಾಯಿನೇ ಹಾಕ್ತೀವಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಅದು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತುಂಬ ಫ್ರೈ ಆಗೋದು ಬೇಡ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ನಾವು ನಾರ್ಮಲಾಗಿ ಸೊಪ್ಪು ಪಲ್ಯ ಮಾಡುವಾಗ ಯಾವ ಥರ ಫ್ರೈ ಮಾಡ್ಕೊತೀವಿ ಅದೇ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗಿದೆ.
ಈಗ ನಾವು ಕಟ್ ಮಾಡಿ ಇಟ್ಟ ಆ ಸೊಪ್ಪನ್ನ ಇದಕ್ಕೆ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಪ್ಪು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದನ್ನು ಇದಕ್ಕೆ ಹಾಕ್ತೀನಿ. ಹಾಕಿ ಫುಲ್ ಫೈರಲ್ಲಿ ಒಂದು 2-3 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಒಮ್ಮೆ ತಿರುವಾಕೋಣ. ನಂತರ ಇದಕ್ಕೆ ನಾವು ನೀರು ಹಾಕಿಲ್ಲ, ಅದರಿಂದ ಕಡಿಮೆ ಬೆಂಕಿ ಇಟ್ಟು ಒಂದು 20% ಬೆಂಕಿ ಸಾಕು ಇಟ್ಟು ಮುಚ್ಚಿಟ್ಟು ಬೇಯಿಸೋಣ. ಯಾಕೆಂದರೆ ಅರವೆ ಸೊಪ್ಪು ಥರ ಅಲ್ಲ ಇದು, ಸ್ವಲ್ಪ ಜಾಸ್ತಿ ಹೊತ್ತು ಬೇಯುತ್ತೆ. ಅದರಿಂದ ಮುಚ್ಚಿಟ್ಟು ತಿರುವಾಕ್ತಾ ಮುಚ್ಚಿಟ್ಟು ಬೇಯಿಸೋಣ. 15-20 ನಿಮಿಷ ನಾವು ಇದೇ ಥರನೇ ಸ್ಲೋ ಫೈರಲ್ಲಿ ಬೇಯಿಸ್ತಾ ಬರಬೇಕು. ಬನ್ನಿ, ಸಿಹಿಗೆಣಸು ಸೊಪ್ಪಿನ ಪಲ್ಯ ಈಗ ರೆಡಿಯಾಗಿದೆ. ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇರುವ ಈ ಸೊಪ್ಪು ನಿಮಗೆ ಸಿಕ್ಕಿದ್ರೆ ಖಂಡಿತ ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ತುಂಬ ಹೆಲ್ತ್ ಬೆನಿಫಿಟ್ ಇದೆ, ಅದೇ ಥರನೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಇರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ವಿವರ್ಸ್. ಥ್ಯಾಂಕ್ ಯು ಸೋ ಮಚ್.